ನಮಸ್ತೆ ಗೆಳೆಯರೇ, ಇದೊಂದು ಜವಾಬ್ದಾರಿಯುತವಾದ ವಿಚಾರ, ಆದ್ದರಿಂದ ಮಾತಾಡಲೇಬೇಕಾಗಿ ಬರ್ತಾ ಇದೆ. ನೋಡಿ, ಏರೋಪ್ಲೇನ್ ಅಂದರೆ ರೈಲ್ ಅಂದರೂ ತುಂಬ ಜವಾಬ್ದಾರಿಯುತವಾದ ಕೆಲಸ ಆಗಿರುತ್ತೆ. ಅದರಲ್ಲಿ ಬುದ್ಧಿ ಇದೆಯಾ ಇಲ್ವಾ, ಗೊತ್ತಿದೆಯಾ ಇಲ್ವಾ, ಇದೆಲ್ಲದಕ್ಕೂ ಹೊಣೆ ಆಗಬೇಕಾಗತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಕೆಲಸ ಮಾಡ್ತಾರೆ, ರೈಲ್ವೆ ಮಂತ್ರಿಯಾಗಿದ್ದಾಗ ಒಂದು ರೂಲ್ ಹೊರಡಿಸ್ತಾರೆ. ಗೊತ್ತಿದ್ದು ತಪ್ಪು ಮಾಡಿದ್ರು, ಗೊತ್ತಿಲ್ಲದೆ ತಪ್ಪು ಮಾಡಿದ್ರು, ಯಾರೇ ತಪ್ಪು ಮಾಡಿದ್ರು, ಒಂದು ರೈಲ್ವೆ ಆಕ್ಸಿಡೆಂಟ್ ಆದರೆ ಅದಕ್ಕೆ ಶಿಕ್ಷೆ ಆಗೇ ಆಗುತ್ತೆ. ಅದನ್ನು ನಮ್ಮ ಲಾ ಅಲ್ಲಿ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತ. ಒಬ್ಬ ಹುಚ್ಚ ಕೂಡ, ಪೆದ್ದ ಕೂಡ, ಬುದ್ಧಿ ಇಲ್ಲದವ ಕೂಡ ಒಂದು ರೈಲ್ವೆ ಬೋಲ್ಟ್ ಕದ್ದುಬಿಟ್ಟು 1,000 ಜನ ಆಕ್ಸಿಡೆಂಟ್ ಆಗಿ ಸತ್ತರೆ ಅವನಿಗೆ ಶಿಕ್ಷೆ ಕೊಡಬೇಕಾಗುತ್ತೆ. ಅದನ್ನು ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್, ಬುದ್ಧಿ ಇಲ್ಲದೆ ಮಾಡಿದ ತಪ್ಪಿಗೂ ಶಿಕ್ಷೆ ಇದ್ದೇ ಇದೆ ಅಂತ. ಆ ವಿಚಾರ ಇವಾಗಿದೆ. ಒಬ್ಬ ವಿದ್ಯಾವಂತ, ಲಾ ಗ್ರ್ಯಾಜುಯೇಟು, ಸಂಸದ, ಜವಾಬ್ದಾರಿಯುತವಾದ ವ್ಯಕ್ತಿ ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ ಫ್ಲೈಟಲ್ಲಿ ಹೋಗಬೇಕಾದ್ರೆ ಅದು ಚಿಕ್ಕ ಫ್ಲೈಟಾ ದೊಡ್ಡ ಫ್ಲೈಟಾ, ತನ್ನ ಜವಾಬ್ದಾರಿಯನ್ನು ಅರಿತು ನಡೀಬೇಕಾಗಿತ್ತು. ನನಗೆ ಅದರ ಬಗ್ಗೆ ಅರಿವಿಲ್ಲ ಅಂತ ಹೇಳಿದರೂ ಅದು ತಪ್ಪು ತಪ್ಪೇ ಆಗುತ್ತೆ. ಅದಕ್ಕೆ ಶಿಕ್ಷೆ, ಕಾಮನ್ ಮ್ಯಾನ್ ಮಾಡಿದ್ರೆ ಏನು ಶಿಕ್ಷೆ ಆಗುತ್ತೋ ಆ ಶಿಕ್ಷೆ ಆಗಲೇಬೇಕಾಗತ್ತೆ. ಅದೇನೇ ಇರಲಿ, ಇವತ್ತು ನಮ್ಮ ಟಾರ್ಗೆಟ್ ಆಗಲಿ, ನಮ್ಮ ಒಂದು ವಿಚಾರ ಆಗಲಿ ತೇಜಸ್ವಿ ಸೂರ್ಯ ಬಗ್ಗೆ ಅಲ್ಲ, ಫ್ಲೈಟ್ ಅವ್ರ ಬಗ್ಗೆ. ಆವತ್ತು ತೇಜಸ್ವಿ ಸೂರ್ಯ ಮಾಡಿದ ಎಡವಟ್ಟಿಂದ ಫ್ಲೈಟ್ ಆಕ್ಸಿಡೆಂಟ್ ಆಗಿದ್ರೆ ಅದಕ್ಕೆ ಹೊಣೆ ಯಾರು? ತೇಜಸ್ವಿ ಸೂರ್ಯನೇ ಆಗ್ತಿದ್ರು, ಮತ್ತು ಆ ಫ್ಲೈಟ್ ಕಂಪನಿಯವರು ಆಗ್ತಿದ್ರು. ಆದ್ದರಿಂದ ಅಹೋರಾತ್ರನ ಮನವಿ ಏನಂದರೆ, ಇನ್ನು ಮುಂದೆ ಯಾವುದೇ ಫ್ಲೈಟಲ್ಲಿ ಎಮರ್ಜೆನ್ಸಿ ಸೀಟಲ್ಲಿ ಏರ್ ಟ್ರೈನಿಂಗ್ ಆಗಿರೋ ಏರ್ ಹೋಸ್ಟರ್ಸು, ಏರ್ ಪರ್ಸನ್ಸ್ ಮಾತ್ರ ಕೂತ್ಕೋಬೇಕು. 3,000 ರೂಪಾಯಿ ಆಸೆಗೆ ನೀವು ಯಾರನ್ನಾದರೂ ಕೂಡಿಸಿ ಅವರು ಇಂಥ ಎಡವಟ್ಟು ಮಾಡಿದ್ರೆ ಅದಕ್ಕೆ ಆ ಫ್ಲೈಟ್ ಕಂಪನಿ ಕೂಡ ಹೊಣೆ ಆಗುತ್ತೆ. ಅಣ್ಣಾಮಲೈ ಒಬ್ಬ IAS ಆಫೀಸರ್ ಆಗಿ ಕೂಡ ಇಷ್ಟೆಲ್ಲ ಲಾ ಓದ್ಕೊಂಡು ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅನ್ನೋದು ಗೊತ್ತಿಲ್ಲದೆ, ಏ ಇದು ಅಚಾತುರ್ಯದಿಂದ ಆಗಿದ್ದು, ಇದು ತಪ್ಪು ಅಂತ, ಇದು ಏನಂತ ದೊಡ್ಡ ವಿಚಾರ ಅಲ್ಲ ಅಂತ ಮಾತಾಡಿದ್ದು, ಟಾರ್ಗೆಟ್ ಅಂತೆಲ್ಲ ಹೇಳಿದ್ದು ತಪ್ಪಾಗತ್ತೆ. ತಪ್ಪು ಯಾರು ಮಾಡಿದ್ರು ತಪ್ಪೇ, ಅದು ಹುಚ್ಚ ಮಾಡಿದ್ರು ತಪ್ಪೇ, ಹುಚ್ಚಿನಲ್ಲದೆ ಇರೋ, ಯಾಕಂದರೆ ಪ್ರಾಣಗಳೆಲ್ಲರದು ಹೋಗ್ತಾಯಿತ್ತು. ಒಂದು 3,000-4,000 ರೂಪಾಯಿ ಇನ್ಕಮ್ಗೋಸ್ಕರ ಫ್ಲೈಟ್ ಅವರು ಅಂಥ ಜಾಗದಲ್ಲಿ. ಅವತ್ತು ತೇಜಸ್ವಿ ಸೂರ್ಯತೋ ತುಂಬ ಎಜುಕೇಟೆಡ್ ಅಲ್ವಾ, ಲಾ ಎಲ್ಲ ಓದಿದ್ದಾರೆ, ಅವರಿಗೆ ಧರ್ಮ ಧರ್ಮಗಳ ವಿಚಾರ ಗೊತ್ತು ಅವನಿಗೆ. ಮತ್ತು ಅವನು ಒಂದು ಧರ್ಮ ದೊಡ್ಡದು, ಇನ್ನೊಂದು ಧರ್ಮ ಚಿಕ್ಕದು ಅಂತ ಭಾವಿಸೋನು. ಅವನು ಆಯುಧಗಳನ್ನೆಲ್ಲ ಬಳಸಿ ಫೋಟೋ ತೆಗೆಸ್ಕೊಂಡ ವ್ಯಕ್ತಿ. ಸಂಸದ ಆಗಿದ್ದು ಜವಾಬ್ದಾರಿಯನ್ನು ಅರಿದೆ ಆ ತಪ್ಪನ್ನ ಸಮರ್ಥಿಸ್ಕೊಂಡು ಹೋಗೋದು ತಪ್ಪಾಗತ್ತೆ. ಅಷ್ಟೇ ವಿದ್ಯಾವಂತ ಆಗಿ ಅಣ್ಣಾಮಲೈ ಮಾತಾಡಿದ್ದು ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ, ಅದನ್ನು ತಪ್ಪು ಅಂತ ಹೇಳೋರ್ದು ತಪ್ಪು ಅಂತ ಹೇಳಿದ್ದು ಮಾತ್ರ ಮಹಾ ತಪ್ಪದು. ಟಾರ್ಗೆಟ್ ಅಂತ ಹೇಳೋದು, ಅದು ಯಾರೇ ಆಗಿರಲಿ ಟಾರ್ಗೆಟ್ ತಪ್ಪನ್ನು ಹಿಡ್ಕೊಂಡೇ ಮಾಡೋದು. ಆದರೆ ಇದು ಮಾತ್ರ ಅನಾಹುತ, ನೀವು ಫ್ಲೈಟ್ ಅವ್ರದ್ದು ಮೇಜರ್ ತಪ್ಪಾಗತ್ತೆ. ಜ್ಞಾನಿಯಾಗಿರಲಿ ಅಜ್ಞಾನಿಯಾಗಿರಲಿ ಅಲ್ಲಿ ಕೂಡಿಸೋದು ತಪ್ಪು. ಕೂಡಿಸಿದ್ರೆ ಎಜುಕೇಟ್ ಮಾಡಬೇಕಾಗಿತ್ತು. ಏನೋ ರೈಲಲ್ಲಿ ಹ್ಯಾಂಡಲ್ ಹಿಡ್ಕೊಂಡಂಗೆ, ಕಾರಲ್ಲಿ ಹ್ಯಾಂಡಲ್ ಹಿಡ್ಕೊಂಡಂಗೆ ಹಿಡ್ಕೊಂಡು ಎಷ್ಟು ಜ್ಞಾನ ಇದ್ದವರೇ ಹಿಂಗೆ ಮಾಡಿದ್ರೆ, ಕಾಮನ್ ಮ್ಯಾನ್ನ ಕೂಡಿಸಿದ್ರೆ ಗತಿ ಏನು? ಇವೆಲ್ಲ ಥಿಂಕ್ ಮಾಡಬೇಕಾಗಿತ್ತು. ತೇಜಸ್ವಿ ಸೂರ್ಯ ದೊಡ್ಡ ವ್ಯಕ್ತಿ ಆಗಿದ್ದರೆ ಇವಾಗ ಸಮಾಜದ ಎದುರುಗಡೆ ಬಂದು ಇದು ತಪ್ಪು, ಇಂಥ ತಪ್ಪು ಇನ್ನು ಮುಂದೆ ನಡೀಬಾರ್ದು, ಹಾಗೆ ನಡೀಬಾರ್ದು ಅಂದರೆ ಏರ್ ಹೋಸ್ಟರ್ಸ ಯಾರಾದರೂ, ಏರ್ ಪರ್ಸನ್ ಯಾರಾದರೂ ಕೂತ್ಕೋಬೇಕು, ಆ ಜಾಗಗಳನ್ನು ಕೂತ್ಕೊಳ್ಳೋಕೆ ಪ್ರಾಹಿಬಿಟೆಡ್ ಮಾಡಬೇಕು. 3,000-4,000 ರೂಪಾಯಿ ಸಂಪಾದನೆಗೋಸ್ಕರ ಎಲ್ಲರ ಪ್ರಾಣ ಅಡ ಇಡೋದು ತಪ್ಪು. ಇಂಥ ನೀತಿಗಳನ್ನು ಮಾತಾಡಬೇಕಾಗಿತ್ತು. ಇಂಥ ಬಚ್ಚಿಟ್ಕೊಂಡು ಓಡಾಡೋದು ತಪ್ಪು. ತಪ್ಪು ಕಂಡಿಡಿಯೋರನ್ನ ಟಾರ್ಗೆಟ್ ಮಾಡೋದು ತಪ್ಪಾಗತ್ತೆ. ಇದು ಸೀರಿಯಸ್ ಮ್ಯಾಟರ್ ಆಗಿದೆ ಇವತ್ತು. ಅದೇ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದರೆ ಅವ್ರನ್ನ ಜೈಲಿಗೆ ಹಾಕ್ಬಿಡ್ತಿದ್ರು. ಯಾಕಂದರೆ ರೈಲ್ವೇದು ಅಷ್ಟೇ, ಬೆಲ್ಟ್ ಪುಲ್ ದ ಚೈನ್ ಸ್ಟಾಪ್ ದ ಟ್ರೈನ್. ಅದರಲ್ಲಿ ಲಕ್ಕೀಲಿ ಏನಂದರೆ ಅಲ್ಲಿ ಅಲಾರಂ ಮಾಡಿದು ಟ್ರೈನ್ ನಿಲ್ಲಿಸ್ತಾರೆ. ಅಥವಾ ಆ ಟೆಕ್ನಾಲಜಿ ಇನ್ನೂ ಅಹೋರಾತ್ರನಿಗೆ ಗೊತ್ತಿಲ್ಲ. ಚೈನ್ ಎಳೆದ ತಕ್ಷಣ ಬ್ರೇಕ್ ಬಿದ್ದು ರೈಲ್ ನಿಲ್ಲೋ ಅಂಥ ಸಂಭವ ಇದೆಯೋ ಇಲ್ಲವೋ ಇನ್ನೂ ಆ ಟೆಕ್ನಾಲಜಿ ಏನಿದೆ ಗೊತ್ತಿಲ್ಲ. ಅಂಥ ಟೈಮಲ್ಲಿ ಅವನು ಫೈನ್ ಹಾಕಿ
ಶಿಕ್ಷೆ ಆಗ್ತಾರೆ. ಒಬ್ಬ ಸಂಸದ ಮಾಡಿದರೂ ಕೂಡ ಇದಕ್ಕೆ ಆ ಒಂದು ಗಂಟೆಗೆ ಆ ಎಲ್ಲ ಯಾತ್ರಿಗಳಿಗೂ ಎಷ್ಟು ನಷ್ಟ ಆಗಿದೆಯೋ ಅಷ್ಟು ನಷ್ಟ ಅವನೇ ಭರಿಸ್ಕೊಡ್ಬೇಕಾಗುತ್ತೆ. ಇಗ್ನಾರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ತಪ್ಪು ತಪ್ಪೆ ಅಥವಾ ಆ ಫ್ಲೈಟ್ ಕಂಪನಿ ಕೊಡಬೇಕಾಗುತ್ತೆ. ಇನ್ನು ಮುಂದೆ ಈ ಘಟನೆಯಿಂದ ಬುದ್ಧಿ ಕಲಿತು ಫ್ಲೈಟ್ ಕಂಪನಿಯವರು ನಾವು ಆ ಜಾಗದಲ್ಲಿ ಯಾರನ್ನೂ ಕೂಡಿಸೋದಿಲ್ಲ ಅಂತ ಹೇಳಬೇಕಾಗತ್ತೆ. ಈ ಮಾತುಗಳನ್ನು ಹೇಳಬೇಕಾಗತ್ತೆ ವಿನಃ ಅಣ್ಣಾಮಲೈಯೇ ಬಂದು ಆ ಸಂಸದನ ಪರ ವಹಿಸ್ಕೊಂಡು ಮಾಡಿದ್ದು ತಪ್ಪಾಗತ್ತೆ. ಅಣ್ಣಾಮಲೈನ ಒಂದು ವಿಚಾರಕ್ಕೆ ಅಹೋರಾತ್ರ ತುಂಬ ಗೌರವಿಸ್ತಾನೆ, ಏನು ಅಂದರೆ ಬಿಜೆಪಿಯ ಕಡೆಯೇ ಆಗಿ ಧೈರ್ಯವಾಗಿ ಜೂಜಿನ ವಿರುದ್ಧ ದನಿ ಎತ್ತಿದ್ದು ಖುಷಿ ಸಂಗತಿ. ಅಂಥದ್ದನ್ನೇ ಮಾಡಬೇಕು ವಿನಃ ತಾನೂ ಒಬ್ಬ ಪಾಲಿಟೀಷಿಯನ್ ಆಗೋಕ್ಕೆ ಶುರು ಮಾಡಿದ್ದು ತಪ್ಪು ಅನ್ನುತ್ತ ಅನ್ನಿಸ್ತಾ ಇದೆ. ಒಬ್ಬ ಪೊಲೀಸ್ ಆಫೀಸರ ಆಗಿ ಆಚೆ ಬಂದು ತಾನು ಈ ರೀತಿ ಸಮರ್ಥಿಸ್ಕೊಳ್ಳೋದು ಪೊಲೀಸವರು ರಾಜಕಾರಣಿ ಆಗಿಬಿಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನೂ ರಾಜಕಾರಣಿ ಆಗದೇನೆ ರಾಜಕಾರಣದ ಬುದ್ಧಿ ಬಂದಿದೆ, ಇನ್ನು ರಾಜಕಾರಣಿ ಆದಮೇಲೆ ಎಂಥ ಬುದ್ಧಿ ಬರ್ಬೋದು ಅಂತ ಕಾಣುತ್ತೆ. ಇದನ್ನು ಬೇರೆಯವರ ಮಾತುಗಳನ್ನು ನಿಲ್ಲಿಸಬೇಕು ಅಂದರೆ ತೇಜಸ್ವಿ ಸೂರ್ಯ ಇದರ ಬಗ್ಗೆ ಒಂದು ನಿರ್ಧಾರ ತಗೊಂಡು ತನ್ನ ತಪ್ಪಿಗೆಯನ್ನು ಸರ್ಕಾರಕ್ಕೆ ತಿಳಿಸಿ ಇಂಥ ದುರ್ಘಟನೆಗಳನ್ನು ಸಂಭವಿಸಬಾರ್ದು ಅಂದರೆ ಏರೋನಾಟಿಕಲ್ ಏವಿಯೇಷನ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿ ಆ ಜಾಗಗಳಲ್ಲಿ ಇನ್ನು ಮುಂದೆ ಯಾರನ್ನೂ ಕೂಡಿಸಬಾರ್ದು ಅಂತ ಹೇಳಬೇಕಾಗತ್ತೆ. ಇದು ಚಿಕ್ಕ ಫ್ಲೈಟು ದೊಡ್ಡ ಫ್ಲೈಟು ಏನದು, ಎತ್ತಿನ ಬಂಡಿ ಕೆಟ್ಟೋಯ್ತಾ ಮುಟ್ಟಬಾರದ ಜಾಗದಲ್ಲಿ ಮುಟ್ಟೋದಕ್ಕೆ? ನಾವು ಎಷ್ಟೋ ಸಲ ಹೋಗಿದ್ದೀವಿ ಎಮರ್ಜೆನ್ಸಿ ಸೀಟಲ್ಲಿ ಕೂತಿದ್ದೀವಿ, ಇಮ್ಮಿಡಿಯೇಟ್ಲಿ ಬಂದು ಏರ್ ಪರ್ಸನ್ ಹೇಳ್ತಾರೆ ಇದನ್ನು ಮುಟ್ಟಬೇಡಿ ಅಂತ, ಹಂಗೆ ಹೇಳಿರ್ತಾರೆ, ಹೇಳಿದ್ರೂ ಮುಟ್ಟಿ ಅನಾಹುತ ಮಾಡಿ ಆಕ್ಸಿಡೆಂಟ್ ಆಗಿದ್ದರೆ ತನ್ನ ಜೊತೆನೇ ಬೇರೆಯವರು ಹೋಗಿಬಿಡ್ತಿದ್ರು ಅನ್ನೋ ಗಮನ ಇರಬೇಕಾಗಿತ್ತು. ಇದಕ್ಕೆ ಶಿಕ್ಷೆ ಆದರೆ ಇದು ನ್ಯಾಯ ಧರ್ಮ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಇನ್ನು ಮುಂದೆ ಯಾರು ತಪ್ಪು ಮಾಡಿದ್ರು ಅವರು ಕೋರ್ಟಲ್ಲಿ ತೇಜಸ್ವಿ ಸೂರ್ಯ ಮಾಡಿದ್ರಲ್ಲ ಅವ್ರನ್ನ ಬಿಟ್ರಲ್ಲ ನಮ್ಮನ್ನು ಬಿಡಿ ಅಂತಾರೆ. ಇವೆಲ್ಲ ಯೋಚನೆ ಮಾಡಬೇಕಾಯಿತು ಅಣ್ಣಾಮಲೈ ಮಾತಾಡುವಾಗ. ಒಳಿತಾಗಲಿ, ಧನ್ಯವಾದ ಅಹೋರಾತ್ರ.